ಮೊದಲು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಲಿ ಅಂತ ಬೆಳಗಾವಿ ದಕ್ಷಿಣ ಭಾಗದ ಶಾಸಕರಾಗಿರುವ ಅಭಯ್ ಪಾಟೀಲ್ ಅವರು ಆಗ್ರಹಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಹೇಳೋದೊಂದು ಮಾಡೋದೊಂದು, ಅಂದರೆ ಬೇರೆಯವ್ರಿಗೆ ಒಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅನ್ನೋ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ಹಾಗಾಗಿ ಮೊದಲು ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಲಿ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದರೆ ಏನು ಹೇಳಿದ್ದಾರೆ ಶಾಸಕರು ಅನ್ನೋದನ್ನು ನೋಡೋಣ. ಸಿದ್ದರಾಮಯ್ಯ ಉದ್ದಾರನ ಅಗ್ರಹ ಮಾಡಿ ಯಾವ ಯಾತ್ರೆ ಮಾಡಬೇಕು, ಇನ್ನು ಯಾತ್ರೆ ಯಾವ ಉಳಿದಾವಲ್ಲ ಅವ ಅಷ್ಟು ನೀವು ಕಲ್ಪನೆ ಮಾಡ್ಕೊಂಡಿ ಆ ಯಾತ್ರೆ ಮಾಡಬೇಕು. ರಾಜ್ಯದ ರಾಜಕೀಯ ಪಕ್ಷಗಳು ಎಲ್ಲ ಪಕ್ಷಗಳು ಜನರು ಅಧಿಕಾರ ಕಂಡುಕೊಂಡಿಲ್ಲ, ಅಧಿಕಾರ ನಡೆಸಿದ್ರೆ ಒಬ್ಬರು ಸಿದ್ದರಾಮಯ್ಯ ಆದರೆ ಇವತ್ತು ಸುಳ್ಳು ಸಿದ್ದರಾಮಯ್ಯ ಅದೇ ಇತರ ಎಕ್ಸ್ಪೀನ್ ಆಗಿ ಚೇಂಜ್ ಮಾಡಿಲ್ಲ, ಇಲ್ಲಿ ಬಂದು ಎಕ್ಸ್ಪೀನ್ ಆಗಿ ಚೇಂಜ್ ಮಾಡಿಲ್ಲ. ಉತ್ತರಾರ್ಥ ಏನಾಗ್ತದೆ ನೀವು ಕಲ್ಪನೆ ದುರ್ದೈವ ಮತ್ತು ಇದು ಕೊಡದೇ ಇದ್ದ ಸಂಬಂಧಕ್ಕೆ ಕಾರಣ ಆಗ್ತದೆ.